ಿ ಪಾಷಾಣ ಗೌರಿ ವ್ರತದ ಕುರಿತು ತಿಳಿಸ್ಕೊಡ್ತಿದ್ರಿ ಹಾಗೆ ಇವಾಗ ಸಂಸ್ಕಾರಗಳ ವಿಭಾಗದಲ್ಲಿ ಯಾವ ವಿಶೇಷ ಮಾಹಿತಿಯನ್ನ ನೀಡ್ತಿದ್ದೀರಾ ಸಂಸ್ಕಾರದಲ್ಲಿ ನಮ್ಮ ಈ ಪಾಷಾಣ ಗೌರಿ ವ್ರತದಲ್ಲಿ ಇವತ್ತಿನ ಪೂಜೆ ಪುನಸ್ಕಾರವನ್ನ ತಿಳಿಸ್ಕೊಡ್ತಾ ಬಂದಾಗ ಸಂಸ್ಕಾರದಲ್ಲಿ ನಾಳೆ ದಿವಸ ಪೌರ್ಣಿಮೆಗೆ ಸತ್ಯನಾರಾಯಣ ಪೂಜೆಯನ್ನ ಆಚರಿಸ್ಕೋಬೇಕು ಇವತ್ತು ಪಾಷಾಣ ಗೌರಿ ವ್ರತವನ್ನ ಮಾಡದ ಮೇಲೆ ಆ ಮಣ್ಣನ್ನು ಏನ್ ಮಾಡೋದು ಆ ಪಾಶವನ್ನ ಏನ್ ಮಾಡೋದು ಅದನ್ನ ಹಾಗೆ ಇಟ್ಕೋಬೇಕು ಯಾವಾಗವರೆಗೂ ಇಟ್ಕೋಬೇಕು ಕನಿಷ್ಠ ಪಕ್ಷ ಆರು ತಿಂಗಳ ಕಾಲ ಕಾಲ ಅಮಾವಾಸ್ಯೆಗೆ ಅದನ್ನು ನೀರಲ್ಲಿ ವಿಸರ್ಜನೆ ಮಾಡಬೇಕು ಏನು ಮಾಡಬೇಕು ಅಮಾವಾಸ್ಯೆಗೆ ನೀರಲ್ಲಿ ವಿಸರ್ಜನೆ ಮಾಡಬೇಕು ಸೂರ್ಯ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅಂದರೆ ಈ ಮರಳನ್ನು ನೀವು ಮರದ ಭಾಗದಲ್ಲಿ ಒಳಗೆ ಇಟ್ಕೊಂಡು ಮರದ ಭಾಗದಲ್ಲಿ ಇಟ್ಕೊಂಡಿರತಕ್ಕಂಥ ಮಂಗಳ ದ್ರವ್ಯಗಳು ಅಂದರೆ ಯಾವ ಕಾಲಕ್ಕೂ ಅರ್ಶನ ಕುಂಕುಮ ಬಳೆ ಬಿಚ್ಚೋಲೆ ಅದಾದಮೇಲೆ ಬಾಸಿಂಗ ಕನ್ನಡಿ ದರ್ಪಣ ಎಲ್ಲವನ್ನು ಇಟ್ಟು ಐದು ರೀತಿಯಾದ ಹಣ್ಣುಗಳನ್ನಿಟ್ಟು ವಿಶೇಷವಾಗಿ ಎಲ್ಲ ರೀತಿಯಾದ ಧಾನ್ಯಗಳನ್ನು ಅಂದರೆ ಮನೆಯಲ್ಲಿ ಅಕಸ್ಮಾತ್ ಅಕ್ಕಿ ಇತ್ತು ಒಂದು ಸ್ವಲ್ಪ ಬೇಳೆ ಇತ್ತು ಏನಾದರೂ ಒಂದು ರಾಗಿ ಇತ್ತು ಏನೇ ಇರಲಿ ಆ ದವಸ ಧಾನ್ಯಗಳ ಸಮೇತವಾಗಿ ಒಂದು ಅಚ್ಚು ಬೆಲ್ಲ ವೀಳೆದಲ್ಲೇ ಅಡಿಕೆ ಎಲ್ಲವನ್ನು ಸೇರಿಸಿ ಆ ಮರದ ಇಟ್ಟು ಇದನ್ನು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಆರು ತಿಂಗಳ ನಂತರವೇ ಮರದ ಭಾಗ ಇಟ್ಟು ಆವತ್ತಿನ ದಿವಸ ಹಣ್ಣುಗಳನ್ನ ಇವತ್ತಿನ ಇಟ್ಬಿಡಿ ಎಲ್ಲ ಕೊಳದೋಗುತ್ತೆ ಅವತ್ತೆಲ್ಲ ಆವತ್ತು ಶೇಖರಣೆ ಮಾಡ್ಕೋಬೇಕು ಪೂಜೆ ಮಾಡಿ ಇದನ್ನ ಮರದೊಳಗೆ ಇಟ್ಬಿಟ್ಟು ಗಮನವಾಗಿ ಇಡಿ ಯಾಕಂದ್ರೆ ಮರಳು ಮಣ್ಣು ಇಟ್ಕೊಂಡಾಗ ಶೇಖರಣೆ ಮಾಡಿದಾಗ ಇರುವೆಗಳು ಹುಳಗಳು ಹೆಪ್ಟೆಗಳು ಜಾಸ್ತಿ ಬರುತ್ತೆ ಆದರೆ ನಿತ್ಯ ನೀವು ಪೂಜೆ ಮಾಡ್ತಾ ಇದ್ದೀರಾ ಊದ್ಕಡ್ಡಿ ಕಡ್ಡಿ ಹಚ್ಚುತ್ತಾ ಇದ್ದೀರಾ ಅದಕ್ಕೆ ಪೂಜೆ ಪುನಸ್ಕಾರ ಆರು ತಿಂಗಳವರೆಗೂ ಪ್ರಾರ್ಥನೆನೇ ಮಾಡ್ಕೊತಾ ಇದ್ದೀರಾ ಅಂದರೆ ಇದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ ಮಾಸದ ಹೊರವು ಭಾಗದಲ್ಲಿ ತದನಂತರ ಉಗಾದಿ ದಾಟಬೇಕು ಮಾಸದವರೆಗೂ ಉಗಾದಿ ದಾಟಬೇಕು ಉಗಾದಿ ಯಾಕೆ ದಾಟಬೇಕು ನೂತನ ಸಂವತ್ಸರ ಆ ನೂತನ ಸಂವತ್ಸರದ ನಂತರ ಬರತಕ್ಕಂಥ ಅಮಾವಾಸ್ಯೆಗೆ ವಿಸರ್ಜನೆ ಆ ಸಮಯದವರೆಗೂ ಇದನ್ನ ಉತ್ತರಾಯಣದ ದಕ್ಷಿಣಾಯಣ ಬಂದಿರತಕ್ಕಂಥ ಕರ್ಮ ಫಲಗಳನ್ನ ಸೂರ್ಯನಿಗೆ ಸ್ಮರಣೆ ಮಾಡ್ಕೊಳ್ಳೋದು ಅಮಾವಾಸ್ಯನೇ ಯಾಕೆ ಸೂರ್ಯ ಮತ್ತು ಚಂದ್ರ ಇಬ್ರು ಸೇರಿರೋ ದಿನವೇ ಅಮಾವಾಸ್ಯ ಅದಕ್ಕೋಸ್ಕರ ಆವತ್ತಿನ ದಿವಸ ಆರ್ಘ್ಯವನ್ನು ಕೊಟ್ಟು ನದಿಯಲ್ಲೇ ವಿಸರ್ಜನೆ ಮಾಡಬೇಕು ಆ ಸ್ಮರಣೆಯನ್ನು ಮಾಡಿಕೊಂಡು ಇದಕ್ಕೆ ದಿನನಿತ್ಯ ಅಕಸ್ಮಾತ್ ಸ್ವಲ್ಪನಾದರೂ ಹುಳ ಬಂತು ಇರುವೆಗಳು ಬಂತು ಅಂದರೆ ಸಾಕು ಅಲ್ಲಿ ನೀವು ವ್ರತ ಸರಿಯಾಗಿ ಮಾಡಿಲ್ಲ ಅಂತ ಅಥವಾ ಅರ್ಧಂಬರ್ಧ ಮಾಡಿರ್ತಕ್ಕಂಥ ಯಾವುದೋ ನಿಯಮ ಇಷ್ಟೇ ಐದು ದಿನಗಳು ಮಾತ್ರ ಹೆಂಗಸರು ಯಾವ ಕಾಲಕ್ಕೆ ಒಳಗೆ ಹೋಗಬೇಡಿ ಆ ಒಳಗಿಲ್ದಿದ್ದ ಪಕ್ಷದಲ್ಲಿ ಪೂಜೆ ಪುನಸ್ಕಾರ ಮಾಡದೇ ಇರಬೇಡಿ ಯಜಮಾನ್ರ ಕೈಲಾದರೂ ಸರಿ ಮಕ್ಕಳಾದರೂ ಸರಿ ಊದ್ಕಡ್ಡಿಯನ್ನು ಹಚ್ಚಿ ಸ್ಮರಣೆಯನ್ನು ಮಾಡಿಕೊಂಡು ಒಂದು ನೈವೇದ್ಯ ನೀವು ಮಾಡಬೇಕಾದಿಷ್ಟೇ ಒಂದು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಒಂದು ಸ್ವಲ್ಪ ಮಟ್ಟಿಗೆ ಅದಕ್ಕೆ ಜೇನು ತುಪ್ಪನ ಹಾಕಿ ಅಲ್ಲಿ ಇಟ್ಬಿಡೋದು ನೈವೇದ್ಯಕ್ಕೆ ಸಾಯಂಕಾಲದಲ್ಲಿ ಮನೆಯವರೆಲ್ಲ ಸ್ವೀಕಾರ ಮಾಡೋದು ದಿನ ಇಷ್ಟೇ ಮಾಡಿ ನೈವೇದ್ಯ ಏನು ಜಾಸ್ತಿ ಮಾಡಕ್ಕೆ ಹೋಗ್ಬೇಡಿ ಜಾಸ್ತಿ ಆಡಂಬರನೂ ಬೇಕಾಗಿಲ್ಲ ಅಕಸ್ಮಾತ್ ಅನುಕೂಲ ಇದ್ದವ್ರು ಏನು ಮಾಡ್ಬೋದು ಪಾನಕ ಸಂಬ್ರ ಇಟ್ಕೋಬೋದು ಅಮ್ಮನವರ ಅಲ್ವಾ ಇಟ್ಕೋಬೋದು ಅದಾದ್ಮೇಲೆ ಡೈಲಿ ಅಷ್ಟೋತ್ರವನ್ನ ಹೇಳಿ ಓದ್ಬಿಟ್ಟು ಕುಂಕುಮಾರ್ಚನೆ ಮಾಡ್ಕೋಬಹುದು ಆದ್ರೆ ಆ ಮರಳನ್ನು ಹಾಗೆ ಇಟ್ಕೋಬೇಕು ಇದ್ರ ಮೇಲೆ ಬಳೆಗಳು ಕಪ್ಪು ಬಳೆಗಳು ಸಿಗುತ್ತೆ ಗೊಂಚಲು ಜೊಂಚಲ ಸಿಗುತ್ತೆ ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿ ತಿಳ್ಕೊಳ್ಳಿ ಕೆಲವರಲ್ಲಿ ಊರಲ್ಲಿ ಸಿಗುತ್ತೆ ಕೆಲವರೆಲ್ಲ ಇಲ್ಲಿ ಸಿಗಲ್ಲ ಆ ಗೊಂಚಲು ಕುಮ್ಮನ ಇದನ್ನ ಮೇಲೆ ಇಟ್ಟು ಪೂಜೆ ಮಾಡ್ಕೋಬೇಕು ಗೌರಿಗೆ ಕಪ್ಪು ಬಳೆ ಅಂದರೆ ಬಹಳ ವಿಶೇಷ ತುಂಬ ಇಷ್ಟ ಅವಳಿಗೆ ಅದಕ್ಕೆ ಆ ಕಪ್ಪು ಬಳೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಅದಕ್ಕೆ ಕಪ್ಪನ್ನು ಹೆಣ್ಣು ಮಕ್ಕಳು ಹಾಕೋಬಾರ್ದು ಅಂತ ಹೇಳ್ತಾರೆ ಅವಳು ಸ್ಮಶಾನಮಯದಲ್ಲಿ ಕೂತ್ಕೊಂಡು ಧ್ಯಾನದಲ್ಲಿ ಕೂತ್ಕೊಂಡು ಶಿವನಿಂದ ದೂರ ಆದಾಗ ಮಹಾಕಾಳಿ ಆಗ್ತಾಳಂತೆ ಆ ಕಾಳಿಯಾದ ಸ್ವರೂಪದಲ್ಲೇ ಸ್ವರೂಪದಲ್ಲಿ ಯಾವಾಗ ಅವಳನ್ನ ಕಾಳಿ ಕಾಳಿ ಅಂತ ಕರೀತಾ ಇದ್ರು ಪರಮೇಶ್ವರ ಯಾಕಪ್ಪ ಕಾಳಿ ಕಾಳಿ ಅಂತ ಕರಿತಾ ಇದ್ದಾರೆ ಅಂದಾಗ ಆಗ ಅವಳು ಏನು ಮಾಡ್ತಾಳಂತೆ ಆಹಾ ಸರಿ ಸಂತೋಷವಾಗಿ ಬೇಜಾರು ಮಾಡ್ಕೊಂಡು ಇವರೆಲ್ಲ ಕ್ಷಮಾಪಣೆಯನ್ನು ಕೇಳಿದಾಗ ಆಗ ಚರ್ಮವನ್ನ ಹಾವಿನ ಥರ ತೆಗಿತಾಳೆ ಅವತ್ತೆ ಅವಳು ಬಂಗಾರದ ಬಣ್ಣ ಅದಕ್ಕೆ ಸ್ವರ್ಣಗೌರಿ ವ್ರತ ಅದಕ್ಕೆ ಈ ಪಾಷಾಣ ಗೌರಿನೇ ಸ್ವರ್ಣಗೌರಿ ಆಗಕ್ಕೆ ಮೊದಲು ಈ ಸ್ಮರಣೆ ಮಾಡ್ಕೊಳ್ಳೋದಕ್ಕೆ ಮಹಾಕಾಳಿಯ ಸ್ವರೂಪದಲ್ಲಿರ್ತಾಳೆ ಅದಕ್ಕೆ ಕಪ್ಪು ತುಂಬಾ ಇಷ್ಟ ಅವಳಿಗೆ ಅದಕ್ಕೆ ಆ ಒಂದು ಸ್ಮರಣೆ ಮಾಡ್ಕೊಂಡ ಮಹಾಕಾಳಿಗೆ ನೀವು ಪೂಜೆ ಮಾಡಿದಾಗ ಏನರ್ಥ ಎಲ್ಲವನ್ನೂ ನಾನು ನೋಡ್ಕೊಂತೀನಿ ಅಂತಾಳೆ ಅದಕ್ಕೆ ಅಂತ ಒಂದು ಜಗದೀಶ್ವರಿಯ ಕೃಪಾ ಕಟಾಕ್ಷ ನಿಮ್ಮೇಲೆ ಬೇಕು ಅಂತಕ್ಕೋಸ್ಕರ ಈ ಪಾಷಾಣ ಗೌರಿ ವ್ರತ ನಾಳೆ ಸತ್ಯನಾರಾಯಣ ಪೂಜೆ ಎಲ್ಲ ರೆಡಿ ಮಾಡ್ಕೋಬೇಕು ಆದ್ರೆ ಇವತ್ತು ಬರ್ತಕ್ಕಂಥ ಸತ್ಯನಾರಾಯಣ ಪೂಜೆ ನಾಳೆ ವಿಶೇಷ ಏನು ಅಂದ್ರೆ ಬಹಳ ವಿಶೇಷಕರವಾಗಿರ್ತಕ್ಕಂಥದ್ದು ಅಂದ್ರೆ ರೋಹಿಣಿ ಮೃಗಶಿರ ಮೃಗಶಿರ ಅಂದ್ರೆ ಮಾರ್ಗಶಿರ ಮಾಸದ ಕೊನೆಯ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಯಾರು ಆಚರಿಸ್ತಾರೆ ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬನು ಈ ಸತ್ಯನಾರಾಯಣ ವ್ರತವನ್ನು ಸತ್ಯನಾರಾಯಣ ಪೂಜೆಯನ್ನು ಖಂಡಿತವಾಗಲೂ ಮಾಡ್ಕೊಳ್ಳಿ ನಾಳೆ ದೇವಸ್ಥಾನಗಳಿಗೆ ಹೋಗೋಕ್ಕೆ ಮೊದಲು ಮನೆಯಲ್ಲಿ ಕನಿಷ್ಠ ಪಕ್ಷ ಸಜ್ಜಿಗೆ ಸಜ್ಜಪ್ಪವನ್ನು ಪರಿಪೂರ್ಣವಾಗಿ ನೀವು ನೈವೇದ್ಯವನ್ನು ಮಾಡ್ಕೊಳ್ಳಿ ಯಾಕೆಂದರೆ ಆ ಸಜ್ಜಿಗೆಯನ್ನು ಮಾಡಿ ದೇವರಿಗೆ ನೈವೇದ್ಯ ಕನಿಷ್ಠ ಪಕ್ಷ ಮಾಡಿ ಸತ್ಯನಾರಾಯಣ ವ್ರತ ಓದೇ ಇದ್ರೂ ಸತ್ಯನಾರಾಯಣ ಪೂಜೆಗೆ ಒಂದು ಸ್ವಲ್ಪ ತುಳಸಿ ಇಟ್ಟು ಅಷ್ಟೋತ್ತರವನ್ನು ಸತ್ಯನಾರಾಯಣ ದಿದೆ ಹೇಳ್ಕೊಂಡು ಊದಗಡೆ ಹೆಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ ಯಾಕೆಂದರೆ ಮಾರ್ಗದಶಿ ಮಾಸ ಯಾರಾದರೂ ಸತ್ಯನಾರಾಯಣ ಪೂಜೆ ಮನೆಯೊಳಗೆ ಮಾಡಿಕೊಂಡ್ರೆ ಸಾಕಂತೆ ಇಡೀ ಜನ್ಮದಲ್ಲಿರ್ತಕ್ಕಂಥ ಪಾಪ ಹೋಗುತ್ತಂತೆ ಸಾಕು ಅಷ್ಟು ಮಾಡೋ ಸಾಲದೆ ಇಲ್ಲಿ ಜನ್ಮದ ಪಾಪಗಳು ನಿಮಗೇ ಗೊತ್ತಿಲ್ಲದೆ ಊರೂರು ಸುತ್ತೋ ಬದಲು ಯಾತ್ರೆಗಳೆಲ್ಲ ಮಾಡ್ಕೊಂಡ್ ಬಂದಿವಿ ಏನೂ ಆಗಿಲ್ಲ ಅಂತ ಅನ್ಕೊಂತಿರ್ತಿಲ್ಲ ಅಂಥವ್ರು ಕೂಡ ಇದನ್ನ ಮಾಡಿ ಒಂದು ಕ್ಷಣದಲ್ಲಿ ಹೋಗುತ್ತೆ ಅಂದ್ರೆ ಮಾಡ್ಬಿಟ್ರೆ ಆಗತ್ತಾ ಇಲ್ಲೆಲ್ಲ ಮಾಡ್ಕೊಂಬಂದ್ವಿ ಅದೆಲ್ಲ ಆಗಿಲ್ಲ ಇದು ಸುಮ್ಮನೆ ಮಾಡ್ಬಿಟ್ರೆ ಆಯ್ತಾ ಅನ್ನೋ ಗೊಂದಲ ಮನೇಲಿ ಇಟ್ಕೊಂಡ್ರಿ ಮನಸ್ಸಲ್ಲಿ ಇಟ್ಕೊಂಡ್ರೆ ನೀವು ಯಾವತ್ತಿದ್ರೂ ಹಳ್ಳದಲ್ಲೇ ಇರ್ತೀರಾ ಅದಂತೂ ಗ್ಯಾರಂಟಿ ಮನಸ್ಸು ಯಾವತ್ತು ವಿರಾಳವಾಗಿ ಇಟ್ಕೊಳ್ಳಿ ದೃಢದಿಂದ ಮಾಡಿ ಭಕ್ತಿ ಮನಸ್ಫೂರ್ತಿಯಾಗಿ ಮಾಡಿ ಖಂಡಿತ ನಿಮಗೆ ಭಗವತಿ ಏನು ಮಾಡ್ತಾಳೆ ಹೌದು ಅಂತ ಹೇಳಿ ಖಂಡಿತವಾಗಲು ಅಸ್ತು ಅಂತಕ್ಕಂಥ ಪ್ರಸಾದವನ್ನು ನೈವೇದ್ಯಪಡಿಸ್ತಾರೆ ಅದಕ್ಕೆ ಆ ನಾರಾಯಣ ಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಪೌರ್ಣಿಮೆ ಹತ್ರದಲ್ಲಿ ದುರ್ಗಾ ಕಾಳಿಯಾಗಿ ಕೂತ್ಕೊಳ್ತಕ್ಕಂಥ ಈ ದಿನದಲ್ಲಿ ನಾವು ಸ್ಮಶಾನ ರುದ್ರೇಶ್ವರನಾಗಿರ್ತಕ್ಕಂಥ ಪರಮೇಶ್ವರನ ಮಕಾ ಕಾಳನಾಗಿರ್ತಕ್ಕಂಥವನ್ನ ಸ್ಮರಣೆ ಮಾಡ್ಕೊಳ್ಳಿ ಈ ದಿನದಲ್ಲಿ ಸ್ಮರಣೆ ಮಾಡ್ಕೊಂಡಿದ್ದು ಬಹಳ ಉತ್ತಮ ಅಲ್ವಾ ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಸಂಸ್ಕಾರ ಅಂದ್ರೇನು ಸಲಿನು ಇನ್ನು ಮೇಲೆ ಜ್ಞಾಪಕ ಇಟ್ಕೊಂಬಿಡಿ ಜೀವನದಲ್ಲಿ ಪ್ರತಿಯೊಬ್ಬನೂ ಸಂಕಷ್ಟಾರ ಚತುರ್ದಶಿ ಏನು ಮಾಡ್ತೀರಾ ಏನು ಸತ್ಯನಾರಾಯಣ ಪೂಜೆ ಅಂತ ಪೂರ್ಣಿಮೆ ದಿವಸ ಮಾಡ್ಕೊಂತೀರಾ ಈ ಎರಡು ಮಾಡಿದ್ರೆ ಖಂಡಿತ ನಿಮಗೆ ಫಲ ಸಿಗಲ್ಲ ನೀವು ಮಾಡಬೇಕಾದ್ದು ಆ ಪ್ರದೋಷ ಪೂಜೆ ಆ ಪ್ರದೋಷ ಪೂಜೆ ಬಿಟ್ಬಿಟ್ರಿ ಏನು ನಡೆಯಲ್ಲ ಸತ್ಯನಾರಾಯಣ ವ್ರತ ಮಾಡಿದ್ದೂ ವೇಸ್ಟು ಅದೇ ರೀತಿಯಾಗಿ ಗಣಪತಿ ವ್ರತ ಮಾಡಿದ್ದು ವೇಸ್ಟು ನೀವು ಯಾವತ್ತೂ ತಿಳ್ಕೊಳ್ಳಿ ಎರಡನ್ನ ಮಾಡಬೇಕು ಅದಕ್ಕೆ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಅಂತಾರೆ ಹರಿ ಮತ್ತು ಹರ ಆ ಕೃಷ್ಣ ಮತ್ತು ಶುಕ್ಲ ಪಕ್ಷ ಎರಡೂ ಸೇರಿದಾಗ ಸೂರ್ಯ ಮತ್ತು ಚಂದ್ರ ಇಬ್ಬರೂ ಪರಿಪೂರ್ಣವಾಗಿ ಪರಿವರ್ತನೆ ಆದಾಗ ನಂದೀಶ್ವರನ ಪೂಜೆ ಮಾಡಿಕೊಳ್ಳೇಬೇಕು ಪ್ರದೋಷಕ್ಕೆ ಅನುಗ್ರಹ ಆಗಲೇಬೇಕು ಅದಕ್ಕೆ ಪ್ರತಿ ತಿಂಗಳಲ್ಲಿ ಎರಡು ಪ್ರದೋಷ ಬರುತ್ತೆ ಅದಕ್ಕೆ ಚತುರ್ವೇದಾಂಶುದ್ಧ ಅಂತ ಕೇಳ್ತಾರೆ ಆ ಚತುರ್ವೇದಕ್ಕೆ ಸಮಾನವಾಗಿರ್ತಕ್ಕಂಥದ್ದೇ ನಾವು ಹೇಳಿ ಪ್ರಶ್ನೆ ಮಾಡ್ಕೊತೀವಿ ಸಂಕಷ್ಟ ಹರ ಚತುರ್ದಶಿ ಅದಕ್ಕೆ ಋಗ್ವೇದ ಅಂತ ಕರಿತೀವಿ ಯಜುರ್ವೇದ ಅಂತಕ್ಕಂಥದ್ದೇ ಸತ್ಯನಾರಾಯಣ ವ್ರತ ಸಾಮ ಮತ್ತು ಅಥರ್ಣ ವೇದ ಪೂರ್ಣವಾಗಿ ಪ್ರದೋಷ ಪೂಜೆ ಅದಕ್ಕೆ ಸಾಮ ಅಥರ್ಣ ಶೇಷದಲ್ಲಿ ಮಾಡ್ಕೊಳ್ದೇ ಇದ್ರೆ ನಾಲ್ಕು ವೇದಗಳು ಪರಿಪೂರ್ಣ ಆಗಲ್ಲ ಪೂರ್ಣ ಜ್ಞಾನ ಸಿಗಲ್ಲ ಜ್ಞಾನ ಅಭಿವೃದ್ಧಿನೂ ಆಗಲ್ಲ ಅದಕ್ಕೆ ನೀವು ಜೀವನ ಚರಿತ್ರೆಯಲ್ಲಿ ಎಲ್ರಿಗೂ ಅಭಿವೃದ್ಧಿ ಆಗಬೇಕು ಅಂದ್ರೆ ಆ ಮಾರ್ಗವನ್ನು ಹುಡುಕ್ತಕ್ಕಂಥ ಈ ದಿನ ಸುದಿನವೇ ಹೌದು ಅದಕ್ಕೆ ಇಂಥ ಒಳ್ಳೆಯ ಸುದಿನದಲ್ಲಿ ಸ್ವಾಮಿನಾರಾಯಣ ದರ್ಶನವಾಯಿತು ಮಂಗಳ ಮೂರ್ತಿಯಾಗಿರುತ್ತೆ ದತ್ತಾತ್ರೇಯ ಜಯಂತಿ ಆಯಿತು ಸಾಯಂಕಾಲ ಯಾರೂ ಮರೀದೆ ಪರಿಪೂರ್ಣವಾಗಿ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬನ್ನಿ ಖಂಡಿತವಾಗಲೂ ಅನುಗ್ರಹ ಆಗುತ್ತೆ ಇಲ್ಲದಿದ್ರೆ ಕನಿಷ್ಠ ಪಕ್ಷ ಗುರು ಚರಿತ್ರೆ ಅಂತಿದೆ ಇವತ್ತು ಯಾರೂ ದತ್ತಾತ್ರೇಯ ದೇವಸ್ಥಾನ ಮೂರಲ್ಲಿ ಇಲ್ವೋ ನೀವು ಹೋಗಿ ಗುರುಚರಿತ್ರೆ ಪುಸ್ತಕವನ್ನಾದರೂ ತಂದರೆ ಸಾಕು ದತ್ತಚರಿತ್ರೆಯ ಮನೆಯೊಳಗೆ ಇಟ್ಕೊಂಡ್ರೆ ಸಾಕು ಅದಕ್ಕೆ ಒಂದು ತುಳಸಿ ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ಸಾಕಂತೆ ತ್ರಿಮೂರ್ತಿಗಳ ಮುನ್ನೂರು ಮುಕ್ಕೋಟಿ ದೇವತೆಗಳಿಗೆ ಏಕಸ್ವರೂಪದ ನಮಸ್ಕಾರ ಇದು ನಮ್ಮ ಸಂಸ್ಕಾರದಲ್ಲಿರ್ತಕ್ಕಂಥ ಅವಧಿ ಇವತ್ತಿನ ಹಸುವಿಗೆ ಯಾರಾದರೂ ದಯವಿಟ್ಟು ಹೆಣ್ಣು ಮಕ್ಕಳು ಎಲ್ಲ ಹಸುಗಳಿಗೆ ಏನಾದರೂ ಸ್ವಲ್ಪ ಮಟ್ಟಕ್ಕೆ ತಿನ್ನಿಸಿ ಒಂದು ಬಿಟ್ಟು ಅಧಿಕವಾಗಿ ಎರಡು ಅಥವಾ ಮೂರು ಕನಿಷ್ಠ ಪಕ್ಷ ಒಂದೇ ಒಂದು ಹಸುವಿಗೆ ಮಾತ್ರ ಹುಡುಕೊಂಡು ನಮ್ಮ ಮನೆ ಹತ್ರ ಬರಲಿ ತಿನ್ನಿಸ್ತೀನಿ ಅದಲ್ಲ ಹೋಗಬೇಕು ನಡ್ಕೊಂಡು ಹೋಗಬೇಕು ಹೋಗಿ ಹುಡ್ಕೊಂಡು ಹೋಗಿ ಆ ಹಸುಗೆ ಒಂದು ಸ್ವಲ್ಪ ಬಾಳೆಹಣ್ಣು ಸ್ವಲ್ಪ ಮಟ್ಟಿಗೆ ಅಕ್ಕಿ ಮೇಲೆ ಬೆಲ್ಲ ಕುಟ್ಟಿ ಕೊಡ್ತಕ್ಕಂಥ ವಿಧಾನವನ್ನು ಇಟ್ಕೊಳ್ಳಿ ಖಂಡಿತ ಸಂಸ್ಕಾರ ನಿಮ್ಮದಾಗತ್ತೆ ನೀವು ಹಸುನ ಹುಡ್ಕೊಂಡೋದ್ರೆ ಕಾಮದೇನು ಸರ್ವದಾ ಕಲ್ಪವೃಕ್ಷ ನಿಮ್ಮನೆಗೆ ಗೊತ್ತಿಲ್ಲದೇನೇ ನಿಮ್ಮ ಮನೆಗೆ ಅಭಿವೃಷ್ಟಿಯನ್ನು ಮಾಡ್ತಾರೆ ಸಂತೋಷವಾಗಲಿ ಎಲ್ರಿಗೂ ಲೋಕವ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಲೋಕ ಸಮಸ್ತ ಭವಂತೋ ಸನ್ಮಂಗಳಿ ಬರುತ್ತದೆ